ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಾಂಡಾ ರಿಸರ್ವೇಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಬಂದು ಒಂದೊಳ್ಳೆ ಫೈನ್ ಡೈನ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಈ ಜಾಗ ಬಂದು ಬ್ಯಾಂಗ್ಳೂರಿನಲ್ಲಿ ತುಂಬಾ ಫೇಮಸ್ಸು. ಅವ್ರದ್ದು ಇನ್ನೊಂದು ಬ್ರ್ಯಾಂಚು ಈಗ ಮೈಸೂರಿನಲ್ಲಿ ಓಪನ್ ಮಾಡಿದ್ದಾರೆ. ಈ ಜಾಗ ಬಂದು ಷಣ್ಮುಖ ಬಿರಿಯಾನಿ ಅಂತ. ಷಣ್ಮುಖ ಬಿರಿಯಾನಿ ಅಂತಂದರೆ ಅವ್ರದ್ದು ಫ್ರೈ ಪೀಸ್ ಬಿರಿಯಾನಿ ತುಂಬಾ ಪಾಪ್ಯುಲರು. ಈ ಜಾಗಕ್ಕೆ ನಾನು ಒಂದು 4 ಮಂತ್ಸ್ ಮುಂಚೆನೇ ಬರಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾಳೆ ಬರಬೇಕು ಅಂತಿದ್ದಾಗ ಇವತ್ತು ನೈಟು ಲಾಕ್ಡೌನ್ ಆಯಿತು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಸೊ ಅಗೇನ್ ಆಫ್ಟರ್ 4 ಮಂತ್ಸ್ ಇವತ್ತು ಬಂದಿದ್ದೀನಿ. ಆ್ಯಂಡ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಲೈವಾಗಿ ಅಪ್ಡೇಟ್ ಆಗ್ತಾ ಇರ್ತೀನಿ. ಸೊ ಈಗ ಸಂಡೇ ಬೇರೆ, ಹೋಗಿ ಇವತ್ತು ಒಳ್ಳೆ ಒಂದು ಬಿರಿಯಾನಿ ಬೆಟ್ಟಿಂಗ್ ಮಾಡೋಣ, ಬನ್ನಿ ಲೆಟ್ಸ್ ಗೋ. ಸೊ ಫೈನಲ್ಲಿ ಷಣ್ಮುಖ ಬಿರಿಯಾನಿ ಒಳಗಡೆ ಬಂದಾಯಿತು. ಆ್ಯಕ್ಚುಲಿ ನಾನು ಇದು ಬರಬೇಕಾದ್ರೆ ಬರೀ ರೆಸ್ಟೋರೆಂಟ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ಒಳಗಡೆ ನೋಡಿದ್ರೆ ಐಸ್ ಕ್ರೀಮ್ ಶಾಪ್ ಕೂಡ ಇದೆ. ಸೊ ಇಲ್ಲಿ ನಾನು ತಗೊಂಡಿದ್ದೀನಿ ಒಂದು ಫ್ರೈ ಪೀಸ್ ಬಿರಿಯಾನಿ, ಅವ್ರದ್ದು ತುಂಬ ಪಾಪ್ಯುಲರ್ ಫ್ರೈ ಪೀಸ್ ಬಿರಿಯಾನಿ, ಮತ್ತು ಇನ್ನೊಂದು ಬೋನ್ಲೆಸ್ ಬಿರಿಯಾನಿ. ಇಲ್ಲಿ ಬಂದು ಷಣ್ಮುಖ ಸ್ಪೆಷಲ್ ಅಂತ ಒಂದು ಸ್ಟಾರ್ಟರ್ಸ್ ಕೊಟ್ಟಿದ್ದಾರೆ, ತುಂಬಾ ಪಾಪ್ಯುಲರ್ ಅಂತ ಹೇಳಿದರು. ಸೊ ಈಗ ನಾವು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಫ್ರೈ ಪೀಸ್ ಬಿರಿಯಾನಿ ಹಾಕಿ. ಸೊ ಸ್ಟಾರ್ಟರ್ಸ್ಗಿಂತ ಮುಂಚೆ ಫಸ್ಟು ಫ್ರೈ ಪೀಸ್ ಬಿರಿಯಾನಿಯಿಂದ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಬಿರಿಯಾನಿ ನೋಡ್ಬೋದು, ಲಾಂಗ್ ಗ್ರೈನ್ ಬಾಸ್ಮತಿ ರೈಸ್ ಇದೆ, ವೈಟು ಆರೆಂಜು ಮತ್ತು ಯೆಲ್ಲೋ ಮೂರು ಕಲರ್ ಮಿಕ್ಸ್ ಆಗಿದೆ ಇದರಲ್ಲಿ. ರೈಸ್ ಕೂಡ ತುಂಬ ಬಿಡಿಬಿಡಿ ಉದುರು ಉದುರು ಆಗಿದೆ. ಸೊ ಫ್ರೈ ಪೀಸ್ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿನ ಟೇಸ್ಟ್ ಮಾಡೋಣ. ಈ ಬಾಸ್ಮತಿ ರೈಸು ಸ್ವಲ್ಪ ನೀರು ಕಡಿಮೆ ಆಯಿತು ಅಂತಂದರೆ ಸಿಕ್ಕಾಬಟ್ಟೆ ಡ್ರೈ ಅಂತ ಅನಿಸುತ್ತೆ, ಒಂಥರ ಅಂಡರ್ ಕುಕ್ ಕೂಡ ಅನಿಸುತ್ತೆ. ಬಟ್ ರೈಸ್ ಬಂದು ತುಂಬ ಚೆನ್ನಾಗಿ ಕುಕ್ ಆಗಿದೆ, ಚೆನ್ನಾಗಿ ಮಾಯಿಶ್ಚರ್ ಆಗಿದೆ. ಆ್ಯಂಡ್ ಬಿರಿಯಾನಿನ ನೀವು ಫಸ್ಟು ಬ್ಯಾಗ್ ಇಡ್ತಿದ್ದಾಗೆ ಈ ಫ್ರೈಡ್ ಆನಿಯನ್ಸ್ ಇದೆ ನೋಡಿ, ಅದರದೇ ಸಿಕ್ಕಾಬಟ್ಟೆ ಫ್ಲೇವರು. ರೀಸೆಂಟಾಗಿ A1 ಬಿರಿಯಾನಿ ಹೌಸಿಂದ ಅಲ್ಲೂ ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಿದೆ. ಸೊ ಇದು ಟೇಸ್ಟ್ ಬಂದು ಆಲ್ಮೋಸ್ಟ್ ಸಿಮಿಲರ್ ಇದೆ, ಬಿಕಾಸ್ ಅದು ಹೈದರಾಬಾದಿ ಬಿರಿಯಾನಿ. ಈ ಬಾಸ್ಮತಿ ರೈಸ್ಗೆ ಬಿರಿಯಾನಿದು ಮಸಾಲೆನಿದೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ತಿನ್ಬೇಕಾದ್ರೆ ಚೆನ್ನಾಗಿ ಸ್ಪೈಸಿ ಆಗಿದೆ ಇದು ಬಿರಿಯಾನಿ. ಸೊ ಈಗ ಪೀಸ್ಗೆ ಹೋಗೋಣ. ಸೊ ಈ ಫ್ರೈ ಪೀಸ್ ಬಿರಿಯಾನಿ ಬಂದು ತುಂಬ ಈ ಫ್ರೈಡ್ ಆನಿಯನ್ಸ್ ಯೂಸ್ ಮಾಡಿದ್ದಾರೆ. ಆ ಮಸಾಲದಲ್ಲಿ ಲೈಟಾಗಿ ಒಂದು ಸ್ವೀಟ್ ಟಚ್ ಇದೆ. ಚಿಕನ್ನ ಇವರು ಫ್ರೈ ಮಾಡಿ ನಂತರ ಮಸಾಲದಲ್ಲಿ ಮಿಕ್ಸ್ ಮಾಡ್ತಾರೆ, ಅದಾದಮೇಲೆ ಬಾಸ್ಮತಿ ರೈಸ್ ಜೊತೆ ಆ್ಯಡ್ ಮಾಡಿಕೊಡ್ತಾರೆ. ಇದು ಬಂದು ಒಂದು ಬಿರಿಯಾನಿನಲ್ಲಿ ಇಲ್ಲೊಂದು 3 ಅಲ್ಲೊಂದು 3 6 ಪೀಸ್ ಚಿಕನ್ ಇದೆ. ಚಿಕನ್ ಇವರು ಫ್ರೈ ಮಾಡಿರೋದನ್ನ ಪೀಸ್ ತಿನ್ಬೇಕಾದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಈ ಆಯಿಲಲ್ಲಿ ಫ್ರೈ ಮಾಡಿದಾಗ ಅದೊಂದು ಟೆಕ್ಸ್ಚರ್ ಬರುತ್ತೆ ನೋಡಿ, ಆ ಡೀಪ್ ಫ್ರೈಡ್ ಟೆಕ್ಸ್ಚರು ಅದು ಗೊತ್ತಾಗುತ್ತೆ ನಿಮ್ಗೆ ಇದರಲ್ಲಿ. ಬಟ್ ಫ್ರೈ ಮಾಡಿರೋದು ಪ್ಲಸ್ ಆ ಮಸಾಲ ಹಾಕಿ ಮಿಕ್ಸ್ ಮಾಡಿರೋದು ಇಟ್ಸ್ ರಿಯಲಿ ಗುಡ್. ಸಿ ನಾನು ಬಂದು ಹ್ಯೂಜ್ ಹೈದರಾಬಾದಿ ಬಿರಿಯಾನಿ ಫ್ಯಾನು. ಆ್ಯಂಡ್ ನಾರ್ಮಲಾಗಿ ಎಲ್ಲ ಬಿರಿಯಾನಿನೂ ಹೈದರಾಬಾದಿ ಬಿರಿಯಾನಿ ನಾನು ಟೇಸ್ಟ್ ಮಾಡಿದ್ದಲ್ಲ, ತುಂಬ ಸ್ಪೈಸಿಯಾಗಿರುತ್ತೆ. ಇದು ಬಂದು ನನಗೆ ನಾಮಿನಲ್ ಸ್ಪೈಸಿ ಅನಿಸುತ್ತೆ, ತೀರಾ ಖಾರ ಅಥವಾ ಬಾಯಿನಲ್ಲಿ ತಿನ್ಬಿಟ್ಟು ಅಂತ ಹೇಳ್ತೀವಲ್ಲ ಆ ಥರ ಖಾರ ಏನಿಲ್ಲ. ಬಟ್ ಯಾ ಈವನ್ ಚಿಕ್ಕ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಬಿಕಾಸ್ ಸ್ಪೈಸಿನೆಸ್ ಬಂದು ಮೈಲ್ಡಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾ ಓವರಾಲ್ ದಿಸ್ ಈಸ್ ರಿಯಲಿ ಗುಡ್. ನೆಕ್ಸ್ಟು ಬಂದು ಸ್ಟಾರ್ಟರ್ಸ್ಗೆ ಹೋಗೋಣ. ಸ್ಟಾರ್ಟರ್ನ ಸ್ಟಾರ್ಟಿಂಗಲ್ಲೇ ತಿನ್ನಬೇಕಾಗಿತ್ತು, ಬಟ್ ಬಿರಿಯಾನಿ ತಿನ್ನೋ ಅರ್ಜೆಂಟಲ್ಲಿ ಬಿಟ್ಬಿಟ್ಟೆ ಇದನ್ನು. ಇದು ಬಂದು ಷಣ್ಮುಖ ಸ್ಪೆಷಲ್ ಅಂತ. ಇದು ಕೊಡಬೇಕಾದ್ರೆ ಫುಲ್ ಫ್ಯಾನ್ಸಿಯಾಗಿ ಆ ಟೊಮೆಟೊಯಿಂದ ರೋಸಸ್ ಮಾಡಿ ಕ್ಯಾಬೇಜ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇನ್ನು ಷಣ್ಮುಖ ಚಿಕನ್ ಬಂದು ಬೋನ್ಲೆಸ್ ಚಿಕನ್ನ ಸ್ವಲ್ಪ ಮಸಾಲ ಹಾಕಿ ಟಾಸ್ ಮಾಡಿದ್ದಾರೆ. ಮೇಲುಗಡೆ ನೋಡೋಕ್ಕೆ ಗ್ರೀನ್ ಚಿಲ್ಲಿ, ಆನಿಯನ್ಸು, ಕ್ಯಾಪ್ಸಿಕಮ್ ಇಲ್ಲ, ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ಸ್ ಇದೆ, ಮತ್ತು ಈ ಎಗ್ದು ಯೆಲ್ಲೋ ಯೋಕ್ ಇರುತ್ತೆ ನೋಡಿ ಅದನ್ನು ಸ್ಕ್ರ್ಯಾಂಬಲ್ ಮಾಡಿ ಮೇಲೆ ಹಾಕಿದ್ದಾರೆ. ಸೊ ಟೇಸ್ಟ್ ಮಾಡೋಣ ಷಣ್ಮುಖ ಸ್ಪೆಷಲ್
ಚಿಕನ್. ಸೊ ಇದು ಬಂದು ಚಿಕನ್ ಮಂಚೂರಿ ಟೇಸ್ಟು ಇದೆ, ಚಿಲ್ಲಿ ಚಿಕನ್ ಟೇಸ್ಟು ಇದೆ, ಲೈಕ್ ಸಮ್ವೇರ್ ಇನ್ ಬಿಟ್ವೀನ್ ಬ್ಯಾಲೆನ್ಸ್ ಮಾಡಿದ್ದಾರೆ ಇದು. ಸೊ ಚಿಕನ್ ಸ್ಪ್ಲಿಟ್ ಮಾಡಿ ನೋಡಿದ್ರೆ ಈ ಬೋನ್ಲೆಸ್ ಚಿಕನ್ಗೆ ಮೇಲ್ಗಡೆ ಒಂದು ಬ್ಯಾಟರ್ ಕೋಟಿಂಗ್ ಹಾಕಿ ಆಯಿಲ್ನ ಡೀಪ್ ಫ್ರೈ ಮಾಡಿ ತೆಗೆದಿದ್ದಾರೆ. ಲೈಟಾಗಿ ಆ ಖಾರ ಇದೆ, ಉಪ್ಪಿದೆ, ಮತ್ತು ಸೋಯಾ ಸಾಸು, ಮತ್ತು ಹುಳಿಗೆ ವಿನೆಗರ್ ಯೂಸ್ ಮಾಡಿದ್ದಾರೆ. ಬಟ್ ಯಾ ಟೇಸ್ಟ್ ವೆಲಿ ಗುಡ್. ಸೊ ಚಿಕನ್ ಮಂಚೂರಿಯನ್ ಆರ್ಡರ್ ಮಾಡೋದು, ಚಿಲ್ಲಿ ಚಿಕನ್ ಆರ್ಡರ್ ಮಾಡೋದು ಅಂತ ಕನ್ಫ್ಯೂಷನ್ಲಿದ್ದರೆ ಇದನ್ನು ಆರ್ಡರ್ ಮಾಡಿ. ಚಿಕನ್ಗೆ ಯೂಸ್ ಮಾಡಿರೋ ಮಸಾಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಆ್ಯಂಡ್ ಚಿಕನ್ ಕೂಡ ಚೆನ್ನಾಗಿ ಜ್ಯೂಸಿ ಆ್ಯಂಡ್ ಮಾಯ್ಸ್ಟ್ ಆಗಿದೆ. ಇದು ಬೇಸಿಕಲಿ ಬ್ರೆಸ್ಟ್ ಪೀಸ್ನ ಬಂದು ತಿನ್ನಕ್ಕೆ ಸ್ಲೈಸ್ ಮಾಡಿ ಮಾಡಿರೋದು. ಬಟ್ ಯಾ ಓವರ್ಆಲ್ ಐ ಮಸ್ಟ್ ಸೇ ಇಟ್ಸ್ ವೆಲಿ ಗುಡ್. ಸೊ ನೆಕ್ಸ್ಟ್ ಬಂದು ತಗೊಳ್ಳೋಣ ಬೋನ್ಲೆಸ್ ಬಿರಿಯಾನಿ. ಸೊ ಮೇಲ್ಗಡೆ ಎಲ್ಲ ಫುಲ್ ಚಿಕನ್ದು ಪೀಸಸ್ ಇದೆ, ಜೊತೆಗೆ ಫ್ರೈಡ್ ಆನಿಯನ್ಸ್ ಕೂಡ ಹಾಕಿದ್ದಾರೆ. ಸೊ ಇದು ಕೂಡ ಫ್ರೈ ಪೀಸ್ ಬಿರಿಯಾನಿ ಥರನೇ ಸೇಮ್ ರೈಸು. ಸೊ ಎರಡಕ್ಕೂ ಸೇಮ್ ರೈಸೇ ಯೂಸ್ ಮಾಡಿದ್ದಾರೆ. ಐ ಥಿಂಕ್ ಮಸಾಲದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಿಕಾಸ್ ಅದು ನೋಡೋಕ್ಕೆ ಡಾರ್ಕ್ ರೆಡ್ಡಿಶ್ ಆಗಿತ್ತು, ಇದೊಂಥರ ಆರೆಂಜಿಸ್ ಸೈಡಲ್ಲಿದೆ. ಸೊ ಈ ಬಿರಿಯಾನಿನೂ ಟೇಸ್ಟ್ ಮಾಡೋಣ. ಈ ಹೈದರಾಬಾದಿ ಬಿರಿಯಾನಿ ತಿನ್ಬೇಕಾದ್ರೆ ಫಸ್ಟ್ ಬೈಟಲ್ಲಿ ಎಷ್ಟು ಹ್ಯಾಪಿನೆಸ್ ಇರುತ್ತೋ ಲಾಸ್ಟ್ ಬೈಟ್ವರೆಗೂ ಅಷ್ಟೇ ಹ್ಯಾಪಿನೆಸ್ ಇರುತ್ತೆ. ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ನನಗೆ ಹೈದರಾಬಾದಿ ಬಿರಿಯಾನಿ ಲೈಕ್ ಸಿಕ್ಕಾಬಟ್ಟೆ ಹುಚ್ಚು. ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ಬ್ರೋ ನೀವು ಹೈದರಾಬಾದಿ ಬಿರಿಯಾನಿ ತಿನ್ಬೇಕಾದ್ರೆ ಹೈದರಾಬಾದ್ ವಿಸಿಟ್ ಮಾಡಿ, ಸೂಪರ್ ಆಗಿರುತ್ತೆ ಅಂತ. ಸೊ ಆದಷ್ಟು ಜಲ್ದಿ ಹೈದರಾಬಾದ್ ವಿಸಿಟ್ ಮಾಡಬೇಕು. ಸೊ ಹೈದರಾಬಾದ್ ವಿಸಿಟ್ ಮಾಡಬೇಕಂತಂದರೆ ನೀವು ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಲ್ದಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಹೈದರಾಬಾದ್ಗೆ. ಸೊ ಇದು ಬಂದು ನೋಡ್ಬೋದು, ಇಲ್ಲಿ ಕಂಪ್ಲೀಟು ಬೋನ್ಲೆಸ್ ಚಿಕನ್ನು, ತುಂಬ ಸಣ್ಣ ಸಣ್ಣ ಪೀಸಸ್ಗಳಿದೆ. ಸೊ ಆ ಮಸಾಲ ರೈಸ್ಗೆಲ್ಲ ಅಂಟ್ಕೊಂಡು ಸುತ್ತ ರೈಸೆಲ್ಲ ಆಗೋಗಿದೆ. ಈ ಫ್ರೈ ಪೀಸ್ ಬಿರಿಯಾನಿ ಬಂದು ಸ್ವಲ್ಪ ಮಾಡ್ರೇಟ್ ಸ್ಪೈಸಿ ಆಗಿತ್ತು, ಇದು ಬಂದು ಅದಕ್ಕಿಂತ ತುಂಬ ಕಡಿಮೆ ಸ್ಪೈಸಿ ಇದೆ, ಲೈಕ್ ಏನು ಫೀಲೇ ಆಗಲ್ಲ. ಬೋನ್ಲೆಸ್ ಚಿಕನ್ ಬಿರಿಯಾನಿ ಬಂದು ಸ್ವಲ್ಪ ಟ್ಯಾಂಗಿ ಸೈಡ್ನಲ್ಲಿದೆ ಚಿಕನ್ ಪೀಸಸ್ಗಳು ಬಂದು. ಬಟ್ ಯಾ ಕಾಂಬಿನೇಷನ್ ಎಲ್ಲ ಒಂಥರ ಚೆನ್ನಾಗಿದೆ ಇದು. ಸೊ ಕಾಮನ್ ಆಗಿ ಹೈದರಾಬಾದಿ ಬಿರಿಯಾನಿನಲ್ಲಿ ಏನು ಫ್ಲೇವರ್ ಏನು ಅರೋಮ ಇರುತ್ತೆ ಇದರಲ್ಲೂ ಕೂಡ ಇದೆ. ಬೇಸಿಕಲಿ ಹೋಲ್ ಸ್ಪೈಸಸ್, ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ಹೋಲ್ ಸ್ಪೈಸಸ್ ಬೇಸಿಕಲಿ ಬಂದು ಕ್ಲೋವ್ಸು, ಚಕ್ಕೆ, ಮತ್ತು ನಟ್ಮೆಗ್, ಏಲಕ್ಕಿ, ಇದರದೆಲ್ಲ ಒಳ್ಳೆ ಘಮ ಇದೆ ಮಾತ್ರ. ಯಾ ಓವರ್ಆಲ್ ಐ ಲವ್ ದಿಸ್. ಇದಕ್ಕೆ ಇಲ್ಲಿ ಸ್ವಲ್ಪ ಶೇರ್ವಾ ಕೊಟ್ಟಿದ್ದಾರೆ, ಅದ್ರ ಜೊತೆ ಟ್ರೈ ಮಾಡೋಣ. ಶೇರ್ವಾನು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ ಶೇರ್ವಾದಲ್ಲೂ ಈ ಬಿರಿಯಾನಿದು ಏನು ಮಸಾಲೆ ಫ್ಲೇವರ್ಸ್ ಇದೆ ಸೇಮ್ ಮಸಾಲೆಲ್ಲ ಮಾಡಿದ್ದಾರೆ ಅನಿಸುತ್ತೆ. ಈ ವುಡನ್ ಫೀಲ್ ಮಚ್ ಆಫ್ ಎ ಡಿಫರೆನ್ಸ್. ಯಾ ಓವರ್ಆಲ್ ಇಟ್ಸ್ ಕ್ವೈಟ್ ಗುಡ್. ಸೊ ಈಗ ಎಲ್ಲ ಮಿಕ್ಕಿರೋ ಚಿಕನ್ ಪೀಸಸ್ ಹಾಕಿ ಹೈದರಾಬಾದಿ ಬಿರಿಯಾನಿದು ಒಂದು ದೊಡ್ಡ ಬೈಟ್ ತಗೊಳ್ಳೋಣ. ಸೊ ಒಳ್ಳೆ ಹೈದರಾಬಾದಿ ಬಿರಿಯಾನಿ ಊಟ ಮುಗೀತು. ಸೊ ಲಾಸ್ಟಲ್ಲಿ ಇಲ್ಲಿ ಐಸ್ ಕ್ರೀಮ್ ಶಾಪ್ ಇದ್ಮೇಲೆ ಐಸ್ ಕ್ರೀಮ್ ತಿನ್ನಬೇಕು, ಬಿಕಾಸ್ ದ ಏನು ಹೇಳ್ತಾರೆ ಅದೊಂಥರ ಪದ್ಧತಿ. ಸೊ ಇಲ್ಲಿ ಬಂದು ಐಸ್ ಕ್ರೀಮ್ ಇದು ಡೀಪ್ ಪರ್ಪಲ್ ಅಂತ, ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್, ಇದೊಂದು ಸ್ಟ್ರಾಬೆರಿ ಅನಿಸುತ್ತೆ, ಮತ್ತು ಕೆಳಗಡೆ ಮೋಸ್ಟ್ಲಿ ವ್ಯಾನಿಲಾ ಇರ್ಬೋದು ಬಿಕಾಸ್ ಎಲ್ಲ ಕರ್ಗೋಗಿ ವೈಟ್ ಆಗಿದೆ. ಸೊ ಇವಾಗ ಐಸ್ ಕ್ರೀಮ್ ತಿಂತ ವೀಡಿಯೋನ ಮುಗಿಸೋಣ. ಸೊ ರೀಸೆಂಟಾಗಿ ನನಗೆ ಹೈದರಾಬಾದಿ ಬಿರಿಯಾನಿ ಅಂತಂದರೆ ಏವನ್ ಬಿರಿಯಾನಿ ಹೌಸ್ ತುಂಬ ಇಷ್ಟ ಆಗಿತ್ತು, ಆ್ಯಂಡ್ ಈಗ ಷಣ್ಮುಖ ಬಿರಿಯಾನಿ ಅಷ್ಟೇ ಇಷ್ಟ ಆಗಿದೆ. ಆ್ಯಂಡ್ ಲೈಕ್ ಒನ್ ಆಫ್ ದ ಬೆಸ್ಟ್ ಹೈದರಾಬಾದಿ ಬಿರಿಯಾನಿ ತಿಂದಿರೋದ್ರಲ್ಲಿ ಸೋ ಫಾರ್. ಆ್ಯಂಡ್ ಇವ್ರದ್ದು ಟೇಸ್ಟ್ ಮಾಡಿದ್ದು ಫ್ರೈ ಪೀಸ್ ಬಿರಿಯಾನಿ ಮತ್ತು ಬೋನ್ಲೆಸ್ ಬಿರಿಯಾನಿನಲ್ಲಿ ಎರಡೂ ಚೆನ್ನಾಗಿತ್ತು. ಮತ್ತು ಸ್ಟಾರ್ಟರ್ಸು ಇಟ್ ವಾಸ್ ಕ್ವೈಟ್ ಡಿಫ್ರೆಂಟ್, ಮಂಚೂರಿಯನ್ ಅಲ್ಲ, ಚಿಲ್ಲಿ ಚಿಕನ್ ಅಲ್ಲ, ಒಂಥರ ಎರಡು ಮಿಕ್ಸಪ್ ಆದಂಗೆ ಇತ್ತು ಅದು. ಸೊ ಯಾ ಟೋಟಲಿ ಲವ್ ಇಟ್. ಆ್ಯಂಡ್ ಐಸ್ ಕ್ರೀಮ್ ಅಂತ ಕೇಳಂಗೆ ಇಲ್ಲ, ತುಂಬಾ ಇಷ್ಟ ಆಗುತ್ತೆ. ಷಣ್ಮುಖ ರೆಸ್ಟೋರೆಂಟ್ ಬಂದು ನಿಮಗೆ ವಿಜಯನಗರ್ ಚಾಟ್ ಸ್ಟ್ರೀಟ್ ಇದೆ ನೋಡಿ, ಅದರ ಆಪೋಸಿಟ್ ಇದೆ. ಇದ್ರ ಎಕ್ಸಾಕ್ಟ್ ಅಡ್ರೆಸ್ ಮತ್ತು ಮ್ಯಾಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಆ್ಯಂಡ್ ಇವರು ಆನ್ಲೈನಲ್ಲಿ ನಿಮಗೆ ಇದನ್ನು ಆಫರ್ ಮಾಡ್ತಾರೆ, ಏನು ಹೇಳ್ತಾರೆ
ಫ್ಯಾಮಿಲಿ ಪ್ಯಾಕ್ ಕೂಡ ಸಿಗುತ್ತೆ. ಸೊ ಬೇಕು ಅಂತಂದರೆ ಮನೆಗೆ ಆರ್ಡರ್ ಮಾಡಿ ನೀವು ತರಿಸಿ ತಿನ್ಬೋದು. ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರು ಸಿಕ್ಕಾಬಟ್ಟೆ ಹಾಳಿ ಕೊಡ್ತಾರೆ, ಎಂಡಿಂಗ್ ಕೊಡೋಕ್ಕೆ ಬಿಡ್ತಾ ಇಲ್ಲ, ಸಿಕ್ಕಾಬಟ್ಟೆ ನಗಾಡ್ತಾವ್ರೆ. ಸೊ ವಿಡಿಯೋಲಿ ಯಾರು ನೋಡಿದ್ರೆ ಅಂತಂದರೆ ವಿಡಿಯೋ ಹೋಪ್ಫುಲ್ಲಿ ಇಷ್ಟ ಆಗಿರಬೇಕು. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ದಟ್ಸ್ ಕಂಪ್ಲೀಟ್ಲಿ ಓಕೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫುಡ್ ರಿವ್ಯೂ ಜೊತೆ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನೋನ್ ಆಸ್ ಈಟಿಂಗ್ ಪಂಡಾ. ಬಾಯ್ ಬಾಯ್. ಆ್ಯಂಡ್ ಯಾ, ಅದನ್ನ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ದಟ್ಸ್ ಕಂಪ್ಲೀಟ್ಲಿ. ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಯಾಕಪ್ಪ.